హలో ఫ్రెండ్స్, దిస్ ఇస్ శివానంద్. వెల్కమ్ బ్యాక్ టు మై ఫిట్నెస్ కన్నడ ఛానల్. ఫ్రెండ్స్, ఇవత్తు నా వీడియో టాపిక్ ఏనంతంద్రె, సో ఇవత్తు నువ్వు నమ్మ ఒందు ట్రైసిప్ మసల్స్ నువ్వు కంప్లీట్ ఆగి హేగ నువ్వు డెవలప్ మాడదు, అదకే నువ్వు యావ యావ ఎక్సర్సైజ్ అయినా మాడబోదు అంత. సో ఇవత్తు నా వీడియో ఏనో తెలుసుకుంటుంది. సో ఫ్రెండ్స్, ఇవత్తు యావదే ఒందు ಜಾಸ್ತಿ ಸ್ಪೀಚ್ ನಾ ಮಾಡಿದೆ. ಸೊ ಇವತ್ತು ನಾವು ಕಂಪ್ಲೀಟ್ ಒಂದು ಟ್ರೈಸಿಪ್ಸ್ ವರ್ಕೌಟ್ನ ನಾವು ಇವತ್ತು ಫಿನಿಶ್ನ ಮಾಡೋಣ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರೆಯದೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆ ಮತ್ತೆ ನಿಮಗೆ ಯಾವುದಾದ್ರು ಕ್ವಶನ್ಸ್ ಇದ್ದರೆ, ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಆದರೂ ಕೇಳ್ಬೋದು, ಅಥವಾ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ನೀವು ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೀವು ನಿಮಗೆ ಇರೋ ಯಾವುದಾದ್ರು ಒಂದು ಡೌಟ್ಸ್ನಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ನೇ ಮಾಡ್ಬೋದು. ಸೊ ಅದಕ್ಕೆ ನಾನು ತಕ್ಷಣ ನಿಮಗೆ ರೆಸ್ಪಾನ್ಸ್ನ ಮಾಡ್ತೀನಿ. ಸೊ ಮತ್ತೆ ನೀವು ಯಾವುದೇ ಒಂದು ವರ್ಕೌಟ್ನ ಮಾಡೋದಕ್ಕಿಂತ ಮುಂಚೆ ಮೊದಲು 10-15 minutes ವಾರ್ಮಪ್ನ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಈಗ ನಾವು ಫಸ್ಟ್ ವಾರ್ಮಪ್ ಎಕ್ಸಸೈಸ್ನ ಮಾಡೋಣ. ಮತ್ತೆ ವಾರ್ಮಪ್ ಎಕ್ಸಸೈಸ್ ಆದ ತಕ್ಷಣವೇ ನಾವು ನಮ್ಮ ಒಂದು ಟ್ರೈಸಿಪ್ ಎಕ್ಸಸೈಸ್ಗೆ, ಅಂದರೆ ಟ್ರೈಸಿಪ್ ಮಸಲ್ಸ್ಗೆ ನಾವು ಯಾವ್ಯಾವ ಎಕ್ಸಸೈಸ್ಗಳನ್ನ ಮಾಡಬೇಕು, ಮತ್ತೆ ಅದರ ಒಂದು ರೆಪಿಟೇಷನ್ ಎಷ್ಟಿರಬೇಕು, ಮತ್ತೆ ಎಷ್ಟೆಷ್ಟು ಸೆಟ್ಸ್ಗಳನ್ನ ಮಾಡಬೇಕು ಅಂತ ನಾವೀಗ ತಿಳ್ಕೊಂಡು. ಸೊ ಫ್ರೆಂಡ್ಸ್, ನೀವು ಯಾವುದೇ ಒಂದು ಟ್ರೈಸಿಪ್ ಎಕ್ಸಸೈಸ್ನ ಮಾಡಿ ಅಥವಾ ಯಾವುದೇ ಒಂದು ಮಸಲ್ನ ನೀವು ಎಕ್ಸಸೈಸ್ನ ಮಾಡಿದ್ರು ಕೂಡ, ಸೊ 3-4 sets ಮಾತ್ರ ನೀವು ಮಾಡಬೇಕಾಗುತ್ತೆ. 2-3 sets ನೀವು 4 sets ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಆ ರೆಪಿಟೇಷನ್ ಕೂಡ ನೀವು 15 ಮತ್ತೆ ಆಮೇಲೆ 12 ಮತ್ತೆ 10 ಮತ್ತೆ 8 ಈ ರೀತಿಯಾಗಿ ನೀವು ರೆಪಿಟೇಷನ್ಸ್ ನೀವು ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ಒಂದು ಟ್ರೈಸಿಪ್ ಎಕ್ಸಸೈಸ್ ನಾವೀಗ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ಟ್ರೈಸಿಪ್ಸ್ನ ಮೇನ್ ಎಕ್ಸಸೈಸ್ನ ಈಗ ನಾವು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಪ್ರತಿಯೊಂದು ನೀವು ಎಕ್ಸಸೈಸಲ್ಲೂ ಕೂಡ ನೀವು 4 sets ಮಾಡಿ, ಮತ್ತೆ 15 ಮತ್ತೆ 12-10 ಮತ್ತೆ 8 repetition ಈ ರೀತಿಯಾಗಿ ನೀವು ನೀವು ರೆಪಿಟೇಷನ್ಗೆ ತಕ್ಕಂಗೆ ನೀವು ವೆಯ್ಟ್ನಲ್ಲಿ ಇನ್ಕ್ರೀಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತೆ ಆದಷ್ಟು ಜಾಸ್ತಿ ಹೆವಿ ವೆಯ್ಟ್ನ ತೊಗೊಳಕ್ಕೆ ಹೋಗ್ಬಿಡಿ. ಸ್ಟಾರ್ಟಿಂಗಲ್ಲಿ ನೀವು 15 repetition ಬರೋಷ್ಟು ವೆಯ್ಟ್ನ ನೀವು ಚೂಸ್ನ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸೆಕೆಂಡ್ ಸೆಟ್ಟಲ್ಲಿ ಏನು ಮಾಡಿ, ಮತ್ತೆ ನೀವು 12 repetition ಬರೋಷ್ಟು ವೆಯ್ಟ್ನ, ಅಂದರೆ ಸ್ವಲ್ಪ ವೆಯ್ಟ್ನ ಇನ್ಕ್ರೀಸ್ನ ಮಾಡ್ತಾ ಹೋಗಿ. ಮತ್ತೆ 3rd set ಕೂಡ 10 repetition ಬರೋಷ್ಟು ವೆಯ್ಟ್ನ ನೀವು ಇನ್ಕ್ರೀಸ್ನ ಮಾಡಿ. ಮತ್ತೆ ಲಾಸ್ಟ್ ಆ್ಯಂಡ್ ಫೈನಲ್ 4th set ನೀವು 8 repetition ಬರೋಷ್ಟು ನೀವು ವೆಯ್ಟ್ನ ಚೂಸ್ನ ಮಾಡಿ. ಸೊ ನಿಮಗೆ 10 ಜಾಸ್ತಿ ಅಥವಾ 12 ಜಾಸ್ತಿ ನಿಮಗೆ ರೆಪಿಟೇಷನ್ ಹೋಗ್ತಾ ಇರ್ತಂದ್ರೆ ಸ್ವಲ್ಪ ವೆಯ್ಟ್ನ ಇನ್ಕ್ರೀಸ್ನ ಮಾಡಿ. ಮತ್ತೆ 8 ಕಡಿಮೆ ಅಂದರೆ ಒಂದು 6 repetition ಬರೋಷ್ಟು ವೆಯ್ಟ್ ಇದ್ರೂ ಕೂಡ ಓಕೆ. ಸೊ ಈಗ ನಾವು ಒಂದೊಂದೇ ಎಕ್ಸಸೈಸ್ಗಳನ್ನ ನಾವು ಹೇಗೆ ಮಾಡೋದಂತ ನಾವೀಗ 1 by 1 ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಈಗ ನಾವು 1st exercise ಶುರು ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ಬಂದ್ಬಿಟ್ಟು ಡಂಬಲ್ ಎಕ್ಸ್ಟೆನ್ಷನ್ ಅಂತ. ಸೊ ನೀವು ಒಂದು ಸಿಂಗಲ್ ಡಂಬಲ್ನ ತೊಗೊಂಡಿದ್ರೆ ನೀವು ಡೈಮಂಡ್ ಶೇಪಲ್ಲಿ ಗ್ರಿಪ್ನ ಮಾಡಬೇಕಾಗುತ್ತೆ. ಸೊ ಇದ್ರೆ ನೀವು ಎಕ್ಸ್ಟೆನ್ಷನ್ನ ಮಾಡಬೇಕಾಗುತ್ತೆ. ಅಂದರೆ ಈ ಒಂದು ಡಂಬಲ್ ಎಕ್ಸ್ಟೆನ್ಷನ್ನ ನೀವು ಮಾಡಬೇಕಾಗುತ್ತೆ. ಇದು ನಿಮಗೆ 4 sets ಮಾಡಿ, ಮತ್ತೆ 15-12 ಮತ್ತೆ 10 ಮತ್ತೆ 8 repetition ನೀವು ಈ ಒಂದು 4 sets ಮಾಡಬೇಕು. ಸೊ ಅದು ಹೇಗೆಂತ ನಾವೀಗ ನೋಡೋಣ. ಫ್ರೆಂಡ್ಸ್, ಈಗ ಒಂದು ಸಿಂಗಲ್ ಡಂಬಲ್ನ ತೊಗೊಂಡಿದ್ರೆ ನೀವು ಈ ರೀತಿಯಾಗಿ ಡಂಬಲ್ ಶೇಪ್, ಸಾರಿ ಈ ಥರ ಡೈಮಂಡ್ ಶೇಪಲ್ಲಿ ಇದನ್ನು ಗ್ರಿಪ್ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಸೊ ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಡೈಮಂಡ್ ಶೇಪಲ್ಲಿ ಗ್ರಿಪ್ನ ಮಾಡಿದ್ರೆ ನೀವು ಈ ರೀತಿಯಾಗಿ ಎಕ್ಸ್ಟೆಂಡ್ನ ಮಾಡಬೇಕಾಗುತ್ತೆ. ಸಿಂಗಲ್ ಆರ್ಮ್ ಇಂದ ಎಕ್ಸ್ಟೆನ್ಷನ್ ನ ಮಾಡಬೇಕಾಗುತ್ತೆ. ಸೊ ಅದು ಹೇಗಂತ ನಾವೀಗ ನೋಡ್ಬೋದು. ಸೊ ಈಗ ಮತ್ತೆ ನಾವು ಈ ಒಂದು 15 repetition ಒಂದು ಹ್ಯಾಂಡ್ ಇಂದ ನಾವು ಮಾಡಿದ ತಕ್ಷಣ ಮತ್ತೆ ನಾವು ಆರ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮತ್ತೆ ನಾವು
ನಾವೀಗ ರೈಟ್ ಹ್ಯಾಂಡ್ ಇಂದ ನಾವು ಮಾಡಿದ್ವಿ, ಈಗ ಲೆಫ್ಟ್ ಹ್ಯಾಂಡ್ ಇಂದ ನಾವು ಈಗ ಮತ್ತೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಲೈಟ್ ವೈಟ್ನ ಯೂಸ್ ಮಾಡಿ, ಯಾಕಂದ್ರೆ ಹೆವಿ ವೈಟ್ನ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಆದಷ್ಟು ಲೈಟ್ ವೈಟಿಂದ ನೀವು ಪರ್ಫಾರ್ಮ್ ಮಾಡಿ ಮತ್ತೆ. ಸೊ ನಿಮಗೆ ಇದು ಅಟ್ಲೀಸ್ಟ್ ನೀವು ಒಂದು 10 to 8 ರೆಪಿಟೇಷನ್ ಬರೋಷ್ಟು ವೈಟ್ನ ಮಾತ್ರ ನೀವು ಚೂಸ್ನ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ಹೆವಿ ವರ್ಕೌಟ್ನ ಯೂಸ್ ಮಾಡೋಕ್ಕೆ, ಸರಿ ಹೆವಿ ವೈಟ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಫ್ರೆಂಡ್ಸ್, ಈಗ ನಾವು ಮತ್ತೆ ಥರ್ಡ್ ಎಕ್ಸಸೈಸ್ನ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಬಾರ್ಬೆಲ್ ಎಕ್ಸ್ಟೆನ್ಷನ್ ಅಂತ. ಸೊ ಈ ಬಾರ್ಬೆಲ್ ಎಕ್ಸ್ಟೆನ್ಷನ್ ನಾವು ಯಾವ ರೀತಿಯಾಗಿ ಮಾಡ್ಬೇಕು ಅಂತ ನಾವೀಗ ತಿಳ್ಕೊಂಡು ಫ್ರೆಂಡ್ಸ್. ಇದನ್ನು ಕೂಡ ನೀವು 4 sets ಮಾಡಿ ಮತ್ತೆ 15, 12, 10 ಮತ್ತೆ 8 ರೆಪಿಟೇಷನ್ನ ಈ ಒಂದು ಬಾರ್ಬೆಲ್ ಎಕ್ಸ್ಟೆನ್ಷನಲ್ಲೂ ಕೂಡ ನೀವು ಮಾಡ್ಬೇಕು. ಸೊ ಫ್ರೆಂಡ್ಸ್, ಇದರಲ್ಲಿ ನೀವು ಒಂದು ಈಸಿ ಬಾರ್ ಆಗಿರ್ಬೋದು ಅಥವಾ ನೀವು ಒಂದು ಫ್ಲಾಟ್ ಬಾರ್ನ ಆಗಿರ್ಬೋದು ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು. ಸೊ ಇದರಲ್ಲಿ ಆದಷ್ಟು ವೇಟ್ ಫಸ್ಟ್ ನೀವು ಕಡಿಮೆ ವೇಟಿಂದ ನೀವು ಶುರು ಮಾಡಿ ಮತ್ತೆ. ಸೊ ನೀವೊಂದು ಲಾಸ್ಟಲ್ಲಿ ಅಂದರೆ ಒಂದು 4 sets ಮಾಡ್ಬೇಕಾದ್ರೆ ನೀವೊಂದು ಅಟ್ಲೀಸ್ಟ್ 8 ರೆಪಿಟೇಷನ್ನ ನೀವು ಮಾಡೋಷ್ಟು ವೇಟ್ನ ನೀವು ಇಂಕ್ರೀಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಪರ್ಫಾರ್ಮ್ನ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ನಾವೀಗ ನೋಡೋಣ. ಸೊ ಒಂದು ಈಸಿ ಬಾರ್ ನಾವು ತೊಗೊಂಡಾಗ, ಸೊ ನಾವು ಡಂಬಲ್ ಎಕ್ಸ್ಟೆನ್ಷನ್ನ ಯಾವ ರೀತಿಯಾಗಿ ಮಾಡಿದ್ವು, ಸೊ ಇದನ್ನು ಕೂಡ ನಾವು ಸ್ವಲ್ಪ ಕ್ಲೋಸ್ ಗ್ರಿಪ್ಪಲ್ಲಿ ಇಲ್ಲಿ ನೋಡ್ಬೋದು. ಈ ಗ್ರಿಪ್ ಬಂದ್ಬಿಟ್ಟು ಇದು ಸ್ವಲ್ಪ ಕ್ಲೋಸ್ ಆಗಿದೆ. ಸೊ ಈ ಕ್ಲೋಸ್ ಗ್ರಿಪ್ಪಿಂದ ಸೊ ಈ ರೀತಿಯಾಗಿ ಇದನ್ನ ನಾವು ಬಂದ್ಬಿಟ್ಟು ಡಂಬಲ್ ಕಿಕ್ ಬ್ಯಾಕ್ ಅಂತ. ಸೊ ಈ ಒಂದು ಎಕ್ಸರ್ಸೈಸ್ ಕೂಡ ನೀವು 4 sets ಮಾಡಿ ಮತ್ತೆ ಸೇಮ್ ರೆಪಿಟೇಷನ್ 15, 12, 10 ಮತ್ತೆ 8 ರೆಪಿಟೇಷನ್. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎರಡು ರೆಪಿಟೇಷನ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಸೊ ನೀವು ಪರ್ಫೆಕ್ಟ್ ಆಗಿ ಅಂದರೆ ಸರಿಯಾದ ಮೆಥಡಿಂದ ನೀವು ಎಕ್ಸಸೈಸ್ನ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ಇದಕ್ಕೆ ಕೂಡ ನಾವು ಒಂದು ಸಿಂಗಲ್ ಡಂಬಲ್ನ ನಾವು ತೊಗೊಳ್ಬೇಕಾಗುತ್ತೆ. ಸೊ ಇದನ್ನು ನಾವು ಈಗ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡೋದಂತ ನಾವೀಗ ತಿಳ್ಕೊಳ್ಳೋಣ. ಮಾಡ್ತಾ ಇದೀವಿ. ಸೊ ಅದು ಬಂದ್ಬಿಟ್ಟು ಸ್ಕಲ್ ಕ್ರಷರ್ ಅಂತ. ಸೊ ಈ ಒಂದು ಎಕ್ಸಸೈಸ್ ಕೂಡ ನಾವು ಡಂಬಲ್ ಇಂದ ಬೇಕಾದ್ರೂ ಮಾಡಬಹುದು ಮತ್ತೆ ನಾವು ಬಾರ್ಬಲ್ ಇಂದ ಬೇಕಾದ್ರೂ ಮಾಡಬಹುದು ಅಥವಾ ಎರಡನ್ನೂ ಕೂಡ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಏನ್ ಮಾಡಿ ಅಂದ್ರೆ ವೀಕಲ್ ಒನ್ಸ್ ನೀವು ಮಾಡ್ತಾ ಇರ್ಬೇಕಾದ್ರೆ ಒಂದ್ಸರಿ ಡಂಬಲ್ ಇಂದ ಯೂಸ್ ಮಾಡಿ ಮತ್ತೆ ಒಂದ್ಸರಿ ಬಾರ್ಬಲ್ ನ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಈಗ ಆ ಒಂದು ಸ್ಕಲ್ ಕ್ರಷರ್ ನಾವು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ತಿಳ್ಕೊಂಡು. ಫ್ರೆಂಡ್ಸ್, ನಾನೀಗ ಡಂಬಲ್ಸ್ ಇಂದ ನಿಮ್ಗೆ ಮಾಡಿ ತೋರಿಸ್ತೀನಿ ಮತ್ತೆ ನಿಮ್ಗೆ ಬಾರ್ಬಲ್ ಇಂದ ಮಾಡಿ ತೋರಿಸ್ತೀನಿ. ಸೊ ನೀವೀಗ ಅದು ಹೇಗೆ ಮಾಡೋದು ಮತ್ತೆ ಅದನ್ನ ಹೇಗೆ ಗ್ರಿಪ್ ಮಾಡೋದು ಅಂತ ನಾವೀಗ ತಿಳ್ಕೊಳ. ಈ ಒಂದು ಎಕ್ಸಸೈಸ್ ಕೂಡ ನೀವು 4 sets ಮಾಡಿ ಮತ್ತೆ 15, 12, 10 ಮತ್ತೆ 8 ರೆಪಿಟೇಷನ್ ನ ಮಾಡಬೇಕಾಗುತ್ತೆ. ಸೊ ಈಗ ಅದು ಹೇಗೆ ಅಂತ ನಾವೀಗ ತಿಳ್ಕೊಳ.
ಸೊ ಫ್ರೆಂಡ್ಸ್ ಈಗ ನಾವು ಡೈಮಂಡ್ ಶೇಪ್ ಪುಷಪ್ನ ನಾವು ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಈ ಒಂದು ಎಕ್ಸಸೈಸ್ ಕೂಡ ನಮ್ಮ ಒಂದು ಟ್ರೈಸಿಪ್ ಮಸಲ್ಸ್ಗೆ ತುಂಬಾ ಬೆಸ್ಟ್ ಎಕ್ಸಸೈಸ್ ಆಗಿದೆ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಮಾಡೋದು ಮತ್ತು ಅದರ ಒಂದು ಅಡ್ವಾಂಟೇಜನ್ನು ನಾವು ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ನಾವೀಗ ತಿಳ್ಕೊಂಡು. ಸೊ ಫ್ರೆಂಡ್ಸ್ ಇದನ್ನು ಕೂಡ ನೀವು ಒಂದು 4 sets ಮಾಡಿ ಮತ್ತು ಇದನ್ನು ಕೂಡ ನೀವು ಟಿಲ್ ಫೇಲ್ಯೂರ್ವರೆಗೂ ಮಾಡಿ. ಸೊ ಯಾಕಂದರೆ ಇದಕ್ಕೆ ಯಾವುದೇ ರೀತಿ ರೆಪಿಟೇಷನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದನ್ನು ನಿಮಗೆ ಫೇಲ್ಯೂರ್ ನಿಮಗೆ ಆಗೋದಿಲ್ಲ, ಲಾಸ್ಟ್ ಒಂದೇ ಒಂದು ರೆಪಿಟೇಷನ್ ಮಾಡೋಕ್ಕಾಗುತ್ತೆ ಅನ್ನೋವರೆಗೂ ನೀವು ಈ ಒಂದು ಸೆಟ್ಸ್ನ ಅಂದರೆ ಈ ಒಂದು ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಸೊ ಅದು ಹೇಗೆ ಅಂತ ನಾವೀಗ ತಿಳ್ಕೊಳ್ಳೋಣ. ಜಾಸ್ತಿ ಎಫೆಕ್ಟ್ನ ಕೊಡುತ್ತೆ ಅಂದರೆ ಬೇಗ ನಮ್ಮ ಒಂದು ಮಸಲ್ಸ್ಗಳನ್ನ ಗ್ರೋ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಆ ಒಂದು ಎಕ್ಸಸೈಸ್ಗಳನ್ನ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಈಗ ಫ್ರೆಂಡ್ಸ್ ಲಾಸ್ಟ್ ಆ್ಯಂಡ್ ಫೈನಲ್ ನಾವು ಬೆಂಚ್ ಡಿಪ್ಸ್ನ ಮಾಡ್ತಾ ಇದೀವಿ. ಅಂದರೆ ನಾವು ಒಂದು ಬೆಂಚ್ ಇದ್ರೆ ನಾವು ಬೆಂಚ್ ಮೇಲೆ ಈ ಡಿಪ್ಸ್ನ ಮಾಡ್ಬೋದು. ಸೊ ಅದಿಲ್ಲ ಅಂತಂದರೆ ಈ ಒಂದು ಯಾವುದೋ ಚೇರ್ನ ನೀವು ಇಟ್ಕೊಂಡು ಕೂಡ ನೀವು ಇದನ್ನು ಈ ಒಂದು ಎಕ್ಸಸೈಸ್ನ ಮಾಡ್ಬೋದು. ಸೊ ಫ್ರೆಂಡ್ಸ್ ಇದನ್ನು ಕೂಡ ನಿಮಗೆ ರೆಪಿಟೇಷನ್ ಇರೋದಿಲ್ಲ. ಸೊ ಇದನ್ನು ಕೂಡ ನೀವು ಟಿಲ್ ಫೇಲ್ಯೂರ್ವರೆಗೂ ನೀವು ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇದು ಹೇಗೆ ಅಂತ ನಾವೀಗ ನೋಡೋಣ. ಆದಷ್ಟು ನಿಮ್ಮ ಒಂದು ಟ್ರೈಸಿಪ್ ಮಸಲ್ಸ್ ಕೂಡ ಬೇಗ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಮರೀದೇ ನೀವು ಆದಷ್ಟು ಡೈಲಿ 1 hour ಎಕ್ಸಸೈಸ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಕೋಬಿಡಿ. ಯಾಕಂದ್ರೆ ಸೊ ನೀವು ಮಿಸ್ ಮಾಡ್ತಾ ಹೋದಾಗೆಲ್ಲ ನಿಮ್ಮ ಒಂದು ಬಾಡಿಯ ಒಂದು ಮಸಲ್ಸ್ಗಳು ಗ್ರೋ ಆಗೋದು ಏನಾಗುತ್ತೆ, ಸೊ ಅದು ಆಟೋಮೆಟಿಕ್ ಆಗಿ ಲೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ವರ್ಕೌಟ್ನ ಡಿಲೇ ಮಾಡಿದ ಹಾಗೆ ನಿಮ್ಮ ಒಂದು ಬಾಡಿಯ ಒಂದು ಗ್ರೋ ಆಗೋ ಒಂದು ಕಂಡೀಷನ್ ಕೂಡ ನಿಮಗೆ ಅದು ಡಿಲೇ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಡೈಲಿ 1 hour ಎಕ್ಸಸೈಸ್ನ ಮಾಡಿ ಮತ್ತೆ ಸರಿಯಾದ ಮೆಥಡ್ನ ಫಾಲೋ ಮಾಡಿ ಮತ್ತೆ ಸರಿಯಾದ ಡಯಟ್ನ ಕೂಡ ಫಾಲೋ ಮಾಡಿ. ಸೊ ಫ್ರೆಂಡ್ಸ್ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಫ್ರೆಂಡ್ಸ್ ಅಲ್ಲಿವರೆಗೂ ಬಿ ಫಿಟ್ ಆಲ್ವೇಸ್.